ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಕರ್ತವ್ಯ ಶಿಕ್ಷಕರ ಮೇಲಿದೆ. ಕೆದೇವಪ್ಪ, ಗಂಗಾವತಿ ನಗರದ ಶಾಂತಿನಿಕೇತನ ವಿದ್ಯಾಸಂಸ್ಥೆ ಆಶ್ರಿತ ಬೆನಕನಾಳ ಬಸಮ್ಮ ಗುಂಡಪ್ಪ ವಿಶ್ವಚೇತನ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿಯಿಂದ ಪ್ರತಿ ವರ್ಷ ಶಿಕ್ಷಕ ಶಿಕ್ಷಕಿಯರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಶಿಕ್ಷಣ ಇಲಾಖೆಯಿಂದ ಕೊಡಮಾಡಲ್ಪಟ್ಟ ಉತ್ತಮ ಶಿಕ್ಷಕ ಶಿಕ್ಷಕಿಯರಿಗೆ ಪ್ರಶಸ್ತಿಗೆ ಗಂಗಾವತಿ ತಾಲೂಕಿನ ದೇವಪ್ಪ ಕಿ ಗೌರಿಪುರ ಮುಖ್ಯೋಪಾಧ್ಯಾಯರು ಹಾಗೂ ಕೊಪ್ಪಳ ಜಿಲ್ಲಾ ಅನುದಾನಿತ ಜಿಲ್ಲಾ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾದ ಸುಧಾಬಿ ಇವರನ್ನು ಸಂಸ್ಥೆಯ ಆರ್ಥಿಕ ಮಂಡಳಿ ಮತ್ತು ಸಹ ಶಿಕ್ಷಕರು ಸನ್ಮಾನಿಸಿ ಗೌರವಿಸಿದರು. ಸನ್ಮಾನಿತಗೊಂಡ ದೇವಪ್ಪ ಶಿಕ್ಷಕರು ನಂತರ ಮಾತನಾಡಿ, ಶಿಕ್ಷಕ ವೃತ್ತಿ ಜೀವನದಲ್ಲಿ ಅತ್ಯಂತ ಸ್ವಚ್ಛ ಮತ್ತು ಪವಿತ್ರತೆಯನ್ನು ಹೊಂದಿದೆ. ಇಂತಹ ಹುದ್ದೆಯಲ್ಲಿ ನಾವು ಕೊನೆಯವರೆಗೂ ಇಂದಿನ ಮಕ್ಕಳನ್ನು ಉತ್ತಮ ಪ್ರಜೆಗಳನ್ನಾಗಿ ದೇಶವನ್ನು ಸುಭದ್ರವಾಗಿ ಕಟ್ಟುವಂತಹ ಮತ್ತು ಹಿರಿಯರಿಗೆ ಸಂಸ್ಕಾರವನ್ನು ನೀಡುವಂತಹ ಮತ್ತು ಜಗತ್ತಿನ ಆಗು ಹೋಗುಗಳಲ್ಲಿ ಭಾರತಕ್ಕೆ ಬಲಿಷ್ಠ ಯುವಕರನ್ನು ಸೃಷ್ಟಿಸುವ ಒಂದು ಜಾಣ್ಮೆತನ ನಮ್ಮ ಶಿಕ್ಷಕರಲ್ಲಿ ಇರುತ್ತದೆ. ಅದರಂತೆ ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳನ್ನು ಉತ್ತಮ ಪ್ರಜೆಯನ್ನಾಗಿ ರೂಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಹಾಗಾಗಿ ಇಂತಹ ಪವಿತ್ರ ವೃತ್ತಿಯಲ್ಲಿ ನಾವು ಜೀವನ ನಡೆಸುವುದು ನನಗೆ ಅತ್ಯಂತ ಖುಷಿ ತಂದಿದೆ. ಮತ್ತು ನಮ್ಮ ಕೈಯಲ್ಲಿ ಓದಿದ ಅನೇಕ ವಿದ್ಯಾರ್ಥಿಗಳು ಮುಂದೊಂದು ದಿನ ತಮ್ಮ ಗುರುಗಳನ್ನ ಮರೆಯದೆ ನೆನೆಸುವಂತಹ ಕೆಲಸವನ್ನ ನಮ್ಮ ಶಿಕ್ಷಕರಿಂದ ಮಾಡುತ್ತೇವೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ ಎಂದರು. ಈ ಒಂದು ಸುಂದರವಾದ ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ರಾಚಯ್ಯ ಹಿರೇಮಠ್, ವಿನಾಯಕ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀನಿವಾಸ್ ನಾಯ್ಡು, ಮೃತ್ಯುಂಜಯ ಅಳವಂಡಿ, ದೈಹಿಕ ಶಿಕ್ಷಕ ಉಜ್ಜನಗೌಡ, ಶಿಕ್ಷಕರಾದ ಹನುಮಂತಪ್ಪ ಮುತ್ತನಗೌಡ, ಸಾವಿತ್ರಿ ಶಶಿಕಲಾ, ಹೇಮಾಲತಾ ಹೂಗಾರ್, ಶ್ರೀದೇವಿ ಪತ್ತಾರ್, ಸಂಸ್ಥೆಯ ಕಾರ್ಯದರ್ಶಿ ಮಹದೇವಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.